ಫೋರ್ ಕಿಸಾನ್ ವತಿಯಿಂದ ನಿಮಗೆ ಸ್ವಾಗತ. ಫೋರ್ ಕಿಸಾನ್ನ ಉದ್ದೇಶ ಹೊಸ ಮತ್ತು ಸರಿಯಾದ ಮಾಹಿತಿ ನೀಡುವುದಾಗಿದೆ. ಯಾವುದೇ ಬೆಳೆಯ ಮಾಹಿತಿಯನ್ನು ನೀವು ಫೋರ್ ಕಿಸಾನ್ನಿಂದ ಪಡೆಯಬಹುದು. ನಮಸ್ಕಾರ ದ್ರಾಕ್ಷಿಯ ರೈತ ಬಾಂಧವರಿಗೆ. ದ್ರಾಕ್ಷಿಯ ರೈತ ಬಾಂಧವರಿಗೆ ಇವತ್ತು ಮುಖ್ಯವಾಗಿ ತಿಳಿಸುವುದೇನೆಂದರೆ, ನೀವು ನಿಮ್ಮ ತೋಟದಲ್ಲಿ ಪೋಷಕಾಂಶಗಳ ಕೊರತೆ ಕಾಣ್ತೀರಾ. ಆ ಪೋಷಕಾಂಶಗಳ ಕೊರತೆ ಕಾಣಲು, ನಿಗಾಯಿಸಲು ಅಥವಾ ಪರಿಪೂರ್ಣಿಸಲು ನಿಮಗೆ ಒಂದು ಪರಿಹಾರ ನಾವು ಜಪಾನ್ ಕಂಪನಿಯಿಂದ ಒಂದು ಉತ್ಪಾದನೆ ತೊಗೊಂಡು ಬಂದಿದ್ದೀವಿ. ಯಾವುದಪ್ಪ ಅಂದರೆ ಅದು ನೇಚರ್ ಡೀಪ್ ಅಂತ. ಇದರಲ್ಲಿ ಮೈಕೋರೈಜಾ ಅನ್ನುವ ಒಂದು ಘಟಕ ಇರುತ್ತೆ. ಮೈಕೋರೈಜಾ ಅಂದರೆ ಇದು ಒಂದು ಶಿಲೀಂಧ್ರ. ಒಂದು ವೇಳೆ ನಿಮ್ಮ ತೋಟದಲ್ಲಿನ ಒಂದು ಮಣ್ಣನ್ನು ನಾವು ಒಂದು ಮುಷ್ಟಿಯಷ್ಟು ಮಣ್ಣು ತಗೊಂಡು ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಕೋಟಿಗಟ್ಟಲೆ ಜೀವಾಣುಗಳಿರ್ತವೆ. ಆ ಜೀವಾಣುಗಳಲ್ಲಿ ಮೈಕೋರೈಜಾ ಅನ್ನುವ ಒಂದು ಶಿಲೀಂಧ್ರ ಕೂಡ ಅದೊಂದು. ಇತ್ತೀಚಿನ ದಿನಗಳಲ್ಲಿ ಮೈಕೋರೈಜಾ ಅನ್ನುವ ಶಿಲೀಂಧ್ರ ನಿಮ್ಮ ಮಣ್ಣಿನಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಸಲುವಾಗಿ ನಾವು ಅದನ್ನು ಕೊರತೆ ನಿಗಾಯಿಸಲು ಅಥವಾ ಪರಿಪೂರ್ಣಿಸಲು ಮೈಕೋರೈಜಾ ಅನ್ನುವಂಥ ಪದಾರ್ಥ ನೇಚರ್ಡೀಪನ್ನು ಉಪಯೋಗಿಸುವಂಥ ಒಂದು ಸಮಯ ಇವಾಗ ಬಂದಿದೆ. ಮೈಕೋರೈಜಾ ಅಂದರೆ ಏನು, ಇದು ಯಾವ ಥರ ಶಿಲೀಂಧ್ರ, ಇದು ಯಾವ ಸಮಯದಲ್ಲಿ ನಾವು ಉಪಯೋಗ ಮಾಡಬೇಕು, ಇದರ ಮುಖ್ಯವಾದ ಕೆಲಸ ಏನು ಅಂತ ಒಂದೊಂದೊಂದಾಗಿ ನಾವು ಇಲ್ಲಿ ನೋಡಿಕೊಂಡು ಬರೋಣ. ಮೊದಲನೇದಾಗಿ ನೇಚರ್ಡೀಪ್ ಏನೋ, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನಾವು ಡ್ರಿಪ್ಪಿನ ಮುಖಾಂತರ ಅಥವಾ ಡ್ರೆಂಚಿಂಗ್ ಮುಖಾಂತರ ಬೆಳಿಗ್ಗೆ ಕೊಟ್ಟಾಗ ಇದು ಮಣ್ಣಿನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಈ ನೇಚರ್ಡೀಪು ಸಿಂಬಯೋಟಿಕ್ ರೂಪದಲ್ಲಿ ಕೆಲಸ ಮಾಡುತ್ತದೆ. ಸಿಂಬಯೋಟಿಕ್ ರೂಪದಲ್ಲಿ ಯಾವ ಥರ ಅಂದರೆ, ಇದನ್ನು ಬೇರಿನ ಜೊತೆ ಸೇರಿಕೊಂಡಾಗ ಬೇರಿನಲ್ಲಿರುವಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣವನ್ನು ತೆಗೆದುಕೊಂಡು ಇದು ಏನಪ್ಪ ಅಂದರೆ ತನ್ನ ಜೀವನದಲ್ಲಿ ಮಲ್ಟಿಪ್ಲೈ ಆಗ್ತಾ ಅಂದರೆ ಗುಣಾಕಾರ ಆಗುತ್ತಾ ಹೋಗುತ್ತೆ. ಗುಣಾಕಾರ ಆಗಿ ಅದನ್ನೇನಪ್ಪ ಅಂದರೆ ಒಂದಿರುವಂಥ ಕಣ ಸಾವಿರ ಕಣಗಳಲ್ಲಿ ಕೋಟಿ ಕಣಗಳಲ್ಲಿ ಇದೇನಪ್ಪ ಅಂತಂದರೆ ತಯಾರಾಗ್ತಾ ಹೋಗುತ್ತೆ. ಅದಾದ ನಂತರ ಅದೇ ಅದರ ಜೊತೆಗೆ ಅಲ್ಲಿರುವಂಥ ಬೇರಿನ ಸೈಜನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಬೇರಿನ ಗಾತ್ರ ಅನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದರಿಂದ ನಮಗೇನು ಲಾಭ ಆಗುತ್ತೆ ಅಂದರೆ, ನಾವು ರೈತರು ಸಾಮಾನ್ಯವಾಗಿ ಗೊಬ್ಬರಗಳೇನಪ್ಪ ಅಂದರೆ ಕೊಡ್ತಾ ಹೋಗಿರ್ತೀವಿ. ಗೊಬ್ಬರ ಕೊಡ್ತಾ ಹೋದಾಗ ಎಲ್ಲ ಗೊಬ್ಬರಗಳನ್ನು ಏನಪ್ಪ ಅಂದರೆ ನಮ್ಮ ಗಿಡಗಳು ಎಷ್ಟು ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಳ್ಳುತ್ತೆ ಅದನ್ನು ನಮಗೆ ಗೊತ್ತಿರಲ್ಲ. ನಾವೇನು ಅನ್ಕೋತೀವಿ, ನಾವು ಪರಿಪೂರ್ಣ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟಿದ್ದೀವಿ ಅನ್ಕೋತೀವಿ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಗಿಡಗಳಿಗೆ ಸಿಕ್ಕಿರಲ್ಲ. ಉದಾಹರಣೆಗಾಗಿ ನಾವು ಒಂದು ಎಕರೆಗೆ ಒಂದು 100 kg ಒಂದು ಗೊಬ್ಬರ ಕೊಟ್ಟಿದ್ದರೆ, ಸಾವಯವ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗಲಿ, ಕೊಟ್ಟಾಗ ಅದರಲ್ಲಿ 60-70% ಮಾತ್ರ ಗಿಡಗಳಿಗೆ ಲಭ್ಯವಾಗಿರ್ತದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅದರಲ್ಲಿರುವಂಥ ಬೇರುಗಳೇನೆಂದರೆ ಅಲ್ಲಿಂದ ಗೊಬ್ಬರಗಳನ್ನು ಹೀರಿಕೊಳ್ಳುವಂಥ ಶಕ್ತಿ ಇರಲ್ಲ, ಅಥವಾ ಆ ಬೇರುಗಳು ಅಷ್ಟೊಂದು ಸೈಜ್ ಇರಲ್ಲ, ಅಲ್ಲಿ ಕೊಟ್ಟಿರುವಂಥ ಗೊಬ್ಬರಗಳನ್ನು ತೊಗೊಂಡು ಗಿಡಗಳಿಗೆ ಒದಗಿಸುವಂಥ ಸೈಜ್ ಕೂಡ ಅದರಲ್ಲಿ ಇರಲ್ಲ. ಇದು ನೇಚರ್ಡೀಪ್ ಏನು ಮಾಡುತ್ತೆ ಅಂತಂದರೆ, ಅಲ್ಲಿ ನಾವು ಕೊಟ್ಟಾಗ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನು ತಗೊಳ್ತಿಲ್ಲ, ಅದರ ಜೊತೆಗೇನಪ್ಪ ಅಂತಂದರೆ ಅದಕ್ಕೆ ಉತ್ತರವಾಗಿ ಅಲ್ಲಿರುವಂಥ ಗೊಬ್ಬರಗಳನ್ನು ಈ ಬೇರುಗಳಿಗೆ ಲಭ್ಯ ಮಾಡಿ ಕೊಡುತ್ತೆ. ಯಾವಾಗ ಗೊಬ್ಬರಗಳನ್ನು ಬೇರುಗಳಿಗೆ ಲಭ್ಯ ಮಾಡಿ ಕೊಡುತ್ತಲ್ಲ, ಆವಾಗ ಎಲ್ಲ ಕೊಟ್ಟಿರುವಂಥ ಗೊಬ್ಬರಗಳು, ಸೂಕ್ಷ್ಮ ಗೊಬ್ಬರಗಳು ಮತ್ತು ನಾವು ದಿನನಿತ್ಯ ರಾಸಾಯನಿಕ ಗೊಬ್ಬರಗಳು ಕೂಡ ಏನಪ್ಪ ಅಂದರೆ ಗಿಡಗಳ ಬೇರುಗಳಿಗೆ ಸಿಗ್ತಾ ಹೋಗುತ್ತೆ. ಅದರಿಂದ ಪೂರ್ತಿ ಗೊಬ್ಬರಗಳೇನಪ್ಪ ಅಂತಂದರೆ ಗಿಡಗಳಿಗೆ ಲಭ್ಯವಾಗುತ್ತದೆ. ಅದಾದ ನಂತರ ನಾವು ನೀರು ಕೊಡುವುದರಿಂದ ಎಷ್ಟು ಗೊಬ್ಬರ ಕೊಟ್ಟಿರ್ತೀವೋ ಆ ಗೊಬ್ಬರಗಳು ಏನಪ್ಪ ಅಂದರೆ ಭೂಮಿಯಲ್ಲಿ ಕೆಳಗಡೆ ಹೋಗ್ತಾ ಹೋಗುತ್ತೆ. ಕೆಳಗಡೆ ಹೋಗ್ತಾ ಹೋದಾಗ ಅಲ್ಲಿರುವಂಥ ಗೊಬ್ಬರಗಳು ಕೂಡ ಗಿಡಗಳಿಗೆ ಸಿಗ್ತಾ ಇರಲ್ಲ. ಇಲ್ಲಿಯೂ ಶಿಲೀಂಧ್ರ ಬೇರುಗಳು ನೇಚರ್ಡೀಪ್ ಏನಪ್ಪ ಅಂದರೆ ಶಿಲೀಂಧ್ರ ಬೇರುಗಳು ರೂಪಣೆ ಮಾಡುವ ಸಲುವಾಗಿ ಅಥವಾ ನಿರ್ಮಿಸುವ ಸಲುವಾಗಿ ಅಲ್ಲಿರುವಂಥ ಕೆಳಗಡೆ ಇರುವಂಥ ನೀರಿನ ಪ್ರಮಾಣ ಮತ್ತು ಗೊಬ್ಬರದ ಪ್ರಮಾಣಗಳು ಕೂಡ ಅಲ್ಲಿಂದ ಹೀರಿಕೊಳ್ಳಲು ಈ ನೇಚರ್ಡೀಪ್ ಸಹಾಯ ಮಾಡುತ್ತದೆ. ನೇಚರ್ಡೀಪ್ ಕೆಲಸ ಮಾಡುವ ವಿಧಾನ ಅಂತೂ ನಾವು ತಿಳ್ಕೊಂಡಿವಿ. ಇವಾಗ ನೇಚರ್ಡೀಪ್ ಯಾವ ಸಮಯದಲ್ಲಿ ಕೊಡಬೇಕು ಅಂತ ನಾವು ನೋಡೋಣ. ಮೊದಲನೇದಾಗಿ ನಾವು ಏಪ್ರಿಲ್ ಚಟ್ನಿ ಮಾಡುವ 10 ದಿನಗಳ ಮುಂಚೆ ನೇಚರ್ಡೀಪನ್ನು ಕೊಡಬೇಕು. ಅದಾದ ನಂತರ 20 ದಿವಸಗಳ ಕಾಲ ಆದ ಮೇಲೆ ಚಾಟಣಿ ಮಾಡಿದ 20 ದಿವಸಗಳಾದ ಮೇಲೆ ಅವಾಗೂ ಕೂಡ ನೇಚರ್ಡೀಪ್ 1 ಎಕರೆಗೆ 200 ಗ್ರಾಂ ಅಂದರೆ 200 ಗ್ರಾಮ್ಗಳ ಪ್ರಮಾಣದಲ್ಲಿ 1 ಎಕರೆಗೆ ಕೊಡಬೇಕು. ಅದಾದ ನಂತರ ಅಕ್ಟೋಬರ್ ಚಾಟ್ನಿ ಮಾಡ್ತೀವಲ್ಲ, ಅಕ್ಟೋಬರ್ ಚಾಟ್ನಿ ಮಾಡುವಾಗ ಅಲ್ಲೂ ಕೂಡ ಚಾಟ್ನಿ ಮಾಡುವ 10 ದಿವಸದ ಮುಂಚೆ 200 ಗ್ರಾಮು, ಅದಾದ ಮೇಲೆ ಚಾಟ್ನಿ ಮಾಡಿದ ನಂತರ 20 ದಿವಸಗಳ ನಂತರ 200 ಗ್ರಾಮು, ಅಂದರೆ 30 ದಿವಸಗಳ ಕಾಲಾವಧಿಯಲ್ಲಿ ಇದನ್ನು ನಾವು ನೇಚರ್ಡೀಪ್ ನಮ್ಮ ಬೇರುಗಳಿಗೆ ಏನಪ್ಪ ಅಂದರೆ ಕೊಡಬೇಕಾಗಿರುವಂಥ ಒಂದು ಪದಾರ್ಥ. ಅದಾದ ನಂತರ ನೇಚರ್ಡೀಪ್ ಕೊಟ್ಟಿದ ಪ್ಲಾಟ್ಗಳಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಅಲ್ಲಿ ಬೇರುಗಳು 25-30 cm ಬೇರುಗಳು ಉದ್ದವಾಗಿ ಬೆಳೆದುಕೊಳ್ಳುತ್ತವೆ. ನಾವು ನೇಚರ್ಡೀಪ್ ಉಪಯೋಗಿಸುವ ಸಮಯವನ್ನು ನೋಡಿಕೊಂಡಿವೆ.
ಅದಾದ ನಂತರ ಇದರದ್ದು ಮುಖ್ಯವಾದ ಇನ್ನೊಂದು ಪರಿಣಾಮ ಅಥವಾ ಇದರದೊಂದು ಸಹಾಯ ಏನಪ್ಪ ಅಂದರೆ, ನಾವು ಯಾವಾಗ ನಮ್ಮ ಗಿಡಗಳಿಗೆ ನಮ್ಮ ತೋಟದಲ್ಲಿ ಗಿಡಗಳಿಗೆ ಪರಿಪೂರ್ಣವಾಗಿ ಎಲ್ಲ ತರಹದ ಗೊಬ್ಬರಗಳು ಅಥವಾ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಒದಗಿಸುತ್ತೇವೆ, ಆ ಸಮಯದಲ್ಲಿ ಗಿಡಗಳಿಗೆ ಏನಪ್ಪ ಅಂತಂದರೆ ರೋಗಗಳು ತಡ್ಕೊಳ್ಳುವಂಥ ಒಂದು ಶಕ್ತಿ, ಅದಾದಮೇಲೆ ಕೀಡಿಗಳನ್ನು ತಡೆದುಕೊಳ್ಳುವಂಥ ಒಂದು ಶಕ್ತಿ, ಅದಾದಮೇಲೆ ಉತ್ಪಾದನೆಯಲ್ಲಿ ಕೂಡ ಏನಪ್ಪ ಅಂದರೆ ಜಾಸ್ತಿ ಉತ್ಪಾದನೆ ಪಡೆಯಬಹುದಾದಂಥ ಒಂದು ಪರಿಣಾಮ ನಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ, ಯಾವಾಗಲೂ ಒಂದು ಸಸ್ಯವನ್ನು ಬೆಳೆಯಬೇಕಾದರೆ ಅದರದ್ದು ಬೇರುಗಳೇನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನಮಗೆ ಕಾಣುತ್ತವೆ. ಬೇರುಗಳ ಸುರಕ್ಷಣೆ ಅಥವಾ ಸಂರಕ್ಷಣೆ ಏನಪ್ಪ ಅಂದರೆ ನಮ್ಮದು ಬಹಳ ಮುಖ್ಯ ಪಾತ್ರವಾಗಿದ್ದು, ಸೊ ಬೇರುಗಳನ್ನು ಜಾಸ್ತಿ ಉತ್ಪಾದನೆ ಬೆಳೆಸಿಕೊಂಡು ಎಲ್ಲ ಥರ ಕಡೆ ಬೇರುಗಳು ಹರಡುವ ಒಂದು ವಿಧಾನವನ್ನು ನೋಡಿಕೊಂಡು ನೇಚರ್ ಡಿಪ್ಪನ್ನು ಉಪಯೋಗಿಸುವುದು. ನೇಚರ್ ಡಿಪ್ ಉಪಯೋಗ ಮಾಡೋದ್ರಿಂದ ಬೇರುಗಳ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದು ಉದ್ದವಾಗಿ ಬೆಳೆದು ಎಲ್ಲ ಕಡೆಯನ್ನು ನೀರು ಮತ್ತು ಲವಣಾಂಶಗಳನ್ನು ಸವಿದುಕೊಂಡು ಗಿಡದಲ್ಲಿ ಪೋಷಕಾಂಶಗಳ ಕೊರತೆಗಳನ್ನು ಪರಿಪೂರ್ಣಿಸುತ್ತವೆ. ಅದರಿಂದ ನಮ್ಮ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಕೀಟ ನಿರೋಧಕ ಶಕ್ತಿ ಬೆಳೆದುಕೊಂಡು ನಮ್ಮ ಉತ್ಪಾದನೆಯಲ್ಲಿ ಹೆಚ್ಚಿನ ಉತ್ಪಾದನೆ ನಾವು ಪಡೆದುಕೊಳ್ಳಬಹುದು ಅಂತ ನಾವು ನೋಡಬಹುದಾಗಿದೆ. ಈ ವಿಡಿಯೋ ನಿಮಗೆ ಉಪಯೋಗ ಇದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫೋರ್ ಕಿಸಾನ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ www.4kisan.com ಅನ್ನುವ ವೆಬ್ಸೈಟ್ನ ಸಂಪರ್ಕಿಸಿ.